ನಿಯಂತ್ರಣ ಇಲ್ಲ ಒಂದೇ ಅದಕ್ಕೆ ಇವ್ರೇನ್ ಎಷ್ಟೇ ದೊಡ್ಡದು ಇರ್ಬೋದು ಏನೇ ಇರ್ಬೋದು ಎಲ್ಲರೂ ಸರ್ಕಾರ ಸುದ್ದಿ ತಗೊಳ್ಳೋದು ದೇರ್ ಬಿಗ್ಗೆಸ್ಟ್ ಕ್ಲೈಂಟ್ ಇಸ್ ಗೌರ್ಮೆಂಟ್ ನೀವು ಸರಿಯಾಗಿ ನಿಯಂತ್ರಣ ಮಾಡಿದ್ರೆ ಇವರು ಏನಂದ್ರೆ 800 ಕೋಟಿ ಏನ್ ದೊಡ್ಡ ಮಾತ್ರ ಇವ್ರಿಗೆ ನೀವು ಆರಾಮಾಗಿ ಇರ್ತೀರ ಅದಕ್ಕೆ ಅವ್ರು ಆರಾಮಾಗಿ ಇರ್ತಾರೆ ಲೇಬರ್ ಇಲ್ಲ ಅದು ಹೇಳಿದ್ದೀವಿ ಸರ್ ಕೆಲಸ ಆಗ್ತಾ ಇಲ್ಲ ಕಲಾಂ ಟೇಕಡಿ ಒಂದು ಉದಾಹರಣೆ ಹೇಳ್ತಾರೆ ಆ ಕಲಾಂ ಟೇಕಡಿ ದೊಡ್ಡ ದೊಡ್ಡ ಬಂಡಿಗಳು ಹೊಡಿತಿಲ್ಲ ಈ ಮಷಿನರಿ ಬಹಳ ಫಾಸ್ಟ್ ಬಂದ ಕಲಾಂ ಟೇಕಡಿ ಒಂದು ಪೈಪ್ ಲೈನ್ ಅನ್ಕೊಂಡ್ರು ಇಲ್ಲ ಅವ್ರಿಗೆ ಹೇಳಿದ್ದೀವಿ ಸರ್ ಮ್ಯಾನ್ ಪವರ್ ಜಾಸ್ತಿ ಮಾಡೋಣ 2005 ಅನ್ನು ಕಂಪ್ಲೀಟ್ ಮಾಡಿದ್ರೆ ಅಂತ ಹೇಳಿದ್ರು 225 ಇವ್ರು ಎಲ್ಲಿಗೆ ಬಂದದ ಈಗಿದ್ದ ಪರಿಸ್ಥಿತಿನೇ ಇವರು 8 ಕಿಲೋಮೀಟರ್ ಮಾಡಿದ್ರೆ 10 ಮುಚ್ಚಿದ ಮಂಜೆ ಅಂತೂ ಹೊರ ಗಾಳಿ ತೋರ ನಡ್ಕೊತಾರೆ ಈಗ ಸುಮಾರು 2 ವರ್ಷ ಆಗಿ ಮೇಲ್ಪಟ್ಟು ಕೆಲವೊಂದ್ ಕಡೆ ಅಂತೂ ನೀವೇ ನಾನು ಅದ್ರಾಗ ಇರ್ತೀನಿ ಮಾನವ ಸಂಪನ್ಮೂಲ ಬಗ್ಗೆ ಯಾವ್ದಿದೆ ತೋರಿಸ್ಕೊಂಡಿದ್ದೀನಿ ಅಲಂಕರಿಸ್ತಾ ಇದೆ ಎಷ್ಟು ನೋಟಿಸ್ ಮ್ಯಾನ್ ಪವರ್ ಗೋಸ್ಕರ ಈ ಸ್ಪೆಸಿಫಿಕ್ ಟಾಸ್ಕ್ಗೋಸ್ಕರ ಕೊಟ್ಟಿದ್ದಾರೆ ನೀವು 30 ನೋಟಿಸ್ ಅಂದ್ರೆ ಒಂದು ಕೂಡ ಅದ್ರ ಪರವಾಗಿಲ್ಲ ಆ ಸಬ್ಜೆಕ್ಟೇ ಇಲ್ಲ ಇದರಲ್ಲಿ ಇವಾಗ ನಾವು ಇಲ್ಲಿ ಡಿಸ್ಕಷನ್ ಮಾಡಿದೀವಿ ಮಿನಿಟ್ಸ್ ಆಫ್ ದ ಮೀಟಿಂಗ್ ಬರುತ್ತೆ ನೋಟಿಸ್ ಅದು ಇಶ್ಯೂ ಆ ಸ್ಟ್ರಾಂಗ್ಲಿ ವಾಂಟೆಡ್ ನೋಟ್ ಟು ದರ್ ಹೆಡ್ ಅದೇ ವಿಲ್ ಟರ್ಮಿನೇಟ್ ದರ್ ಥಿಂಗ್ ಬಯೋಮೆಟ್ರಿಕ್ ಹಾಕ್ಸಿ ಬಯೋಮೆಟ್ರಿಕ್ ಕರಾವ್ ಕಿತ್ತದ ಇರಬೇಕಾದ್ರೆ ದ ಲಿಂಕ್ ವೆನ್ ಪಾಪಿಂಗ್ ಅಂತ ಇದೆ ಇಟ್ಸ್ ಹೋಗರ್ ಕಂಪನಿ ಡೇ ಟೇಕ್ ಒನ್ ಬಿಕಾಸ್ ದೇರ್ ಆರ್ ಐ ತಗೊಳ್ಳಿ ಈ ವರ್ಷ ಕಾಯ್ತಿದ್ರೆ ಅಂದ್ರೆ ಒಂದು ವೀಕೆ ತಗೊಳ್ಳಿ 550 ಇದೆ ಅಲ್ಲ ಡನ್ ಟೇಕ್ ಅ ವೀಕ್ ನೆಕ್ಸ್ಟ್ ಸ್ಯಾಟರ್ಡೇ ಅಂತ ಕಂಪ್ಲೀಟ್ ಹೋಗ ನೆಕ್ಸ್ಟ್ ಸ್ಯಾಟರ್ಡೇ ಅಂತ ಆಪರೇಷನಲ್ ಇರಬೇಕು ಕಮಿಷನರ್ ಅವರ್ ಕ್ಯಾನ್ ಯು ಸೆಂಡ್ ಮೀ ಎ ಟೆಕ್ಸ್ಟ್ ವೆದರ್ ಇಟ್ಸ್ ಆಪರೇಷನಲ್ ಆರ್ ನಾಟ್ ಆಮೇಲೆ ನಿಮ್ದು ಇದು ಇದೇನಿದು ಮೆಟಾಲಿಕ್ ಟೆಸ್ಟಿಂಗ್ ಏನಿದೆ ನೋಡಿ ಅದು ಫೀಲ್ಡ್ ಟೆಸ್ಟ್ ರಿಪೋರ್ಟ್ ಫೀಲ್ಡ್ ಅವರ್ ಇಟ್ ಇಸ್ ಪಾಸ್ ಇವರು ಮೂರು ಟಾಪ್ ಒಳ್ಳೆ ರಿಪೋರ್ಟೇ ಕೊಡ್ತಾರೆ ಸರ್ ನೀವು ಹಿಂಗೆ ಕೇಳಿದ್ರೆ ಎಲ್ಲ ಕೇಳಿದ್ರೆ ಗೊತ್ತಾಗ್ತದೆ ಬರೀ ಮೂರೇ ಮಾಡಿದ್ದೀರಿ ಹಾ ಬರೀ 2 ಕಿಲೋಮೀಟರ್ ಮಾತ್ರ ಮಾಡಿದ್ದೀರಿ ಮುಂದೆ ಯಾಕೆ ಮಾಡಿದ್ರೆ ಮುಂದೆ ಟೀಮ್ ಸಪರೇಟ್ ಟೀಮ್ ಒಂದು 20 ಟೀಮ್ ಯೂಸ್ ಮಾಡಿ ಹೋಗಲ್ಲ ನಿಮ್ಮ ಕ್ವಶನ್ ಇಸ್ 2 ಕಿಲೋಮೀಟರ್ ಐದು ಟೆಸ್ಟ್ ಮಾಡಿದ್ರಲ್ಲ ಹಿಂದೆ 129 ಕಿಲೋಮೀಟರ್ಸ್ ಹೋಗೋವರೆಗೆ ನೀವು ಇನ್ನೂ ಯಾಕೆ ಮಾಡಿಲ್ಲ ಮುಂದೆ ಅಂತ ಅವ್ರೇನ್ ಹೇಳಿದ್ರು ಗೊತ್ತಾ ಫೇಲ್ ಆಗ್ತಾ ಇದೆ ಪೈಪ್ ಲೈನು ಅದಕ್ಕೆ ನಾವು 3 ಕಿಲೋಮೀಟರ್ ಚೆಕ್ ಮಾಡಿದ್ರೆ ಫೇಲ್ ಆಗ್ತಾ ಇದೆ ಅದಕ್ಕೆ ಫೆಸಿಲಿಟಿ ಮಾಡಿ 500 ಮೀಟರ್ಸ್ ಮಾಡ್ತೇನೆ 900 ಜವಾಬ್ದಾರಿನ ಕರೆಕ್ಟ್ ಮಾಡ್ತಾ ಇದ್ದೀರಾ
ಬಟ್ ನಿಮ್ದೇ ರಿಪೋರ್ಟ್ ಬೆಳಗಾವಿನಲ್ಲಿ ಅದೇ ಬ್ರ್ಯಾಂಡ್ ಪೈಪ್ ಲೈನ್ ಗೆ ಬಂದಿರೋದು. ನೀವು ಅವ್ರು ಬಂದಾದ್ಮೇಲೆ ನೀವು ಅದು ನಿಲ್ಸದ್ ಬಿಟ್ಟು ನೀವು ಟೆಸ್ಟಿಗೆ ಕಳಿಸ್ತೀರಾ ಅಂತ ಶಿಫಾರಸನ್ನ ಮಾಡ್ತೀರಾ ಅಥವಾ ಏನ್ ಮಾಡ್ತಾ ಇದ್ದೀರಾ ನೀವು? ಏನ್ ಡಿಫೆಕ್ಟಿವ್ ಆಗೋದಿಲ್ಲ, ಆನ್ಲೈನ್ ಮಾಡಿ ಡಿಬಿಟಿ ಕಾಂಟ್ರಾಕ್ಟ್ ಮಾಡಿ ನಿಮ್ ಟರ್ಮ್ಸ್ ಆಫ್ ರೆಫರೆನ್ಸ್ ಏನಾಗುತ್ತೆ? ನೀವು ಅವ್ರಿಗೆ ಕೆಲಸ ಮಾಡ್ತೀರ, ಸರ್ಕಾರಿ ಕೆಲಸ ಮಾಡ್ತೀರ, ಅವ್ರ ಪ್ರಕಾರ ಕೆಲಸ ಮಾಡ್ತೀರಾ? ನಿಮ್ ಟರ್ಮ್ಸ್ ಆಫ್ ರೆಫರೆನ್ಸ್ ನೋಡ್ಕೊಂಡು ಅದ್ರ ಪ್ರಕಾರ ಮಾಡಿ ಅಷ್ಟೇ ಹೇಳ್ತಾ ಇರೋದು ನಾವು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.